ಹಾಯ್ ಗೈಸ್, ವೆಲ್ಕಮ್ ಟು ಅಕಾಡೆಮಿ ಕನ್ನಡ. ಲಾಕ್ಡೌನ್ ಆಗಿದೆ, ಮನೇಲಿ ಇದ್ದಿದ್ದು ಬೇಜಾರಾಗ್ತಿದೆ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಟೈಮ್ ಪಾಸ್ ಆಗ್ತಿಲ್ಲ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ, 2021ರಲ್ಲಿ ರಿಲೀಸ್ ಆದ 4 ಬೆಸ್ಟ್ ತೆಲುಗು ಫಿಲಮ್ಸ್ನ ನಾನು ಈ ವಿಡಿಯೋದಲ್ಲಿ ರೆಕಮೆಂಡ್ ಮಾಡ್ತೀನಿ. ಈ ಮೂವೀಸ್ ನೋಡೋದ್ರಿಂದ ನಿಮಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಆ್ಯಂಡ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಹಾಗೆ ಆ ಮೂವೀಸ್ನ ಎಲ್ಲಿ ನೋಡ್ಬೋದು ಅಂತ ಹೇಳ್ತೇನೆ. ಹಾಗೆ ಇನ್ನೊಂದು ಏನಂದರೆ, ನಾನು ಈ ವಿಡಿಯೋದಲ್ಲಿ ಸ್ಪದರ್ ಫ್ರೀ ರೆಕಮೆಂಡೇಷನ್ ಕೊಡ್ತಾ ಇದ್ದೀನಿ. ಅಂದರೆ ಮೂವಿಗಳ ಒಂದು ಸ್ಟೋರಿ ಬಗ್ಗೆ ಏನು ಮಾತಾಡೋಕ್ಕೋಗಲ್ಲ, ಯಾಕಂದರೆ ಅದರಿಂದ ನೀವು ಮೂವಿ ನೋಡುವಾಗೆ ಸ್ವಲ್ಪ ಮಜಾ ಹೋಗುತ್ತೆ ಅಂತ ನಾನು ಇಲ್ಲಿ ಸ್ಟೋರಿ ಏನು ಹೇಳೋಕ್ಕೋಗಲ್ಲ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ಏನಾದರೂ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಾವು ಇದೇ ಥರ ಇನ್ಮುಂದೆ ಇದೇ ಥರ ರೆಕಮೆಂಡೇಷನ್, ಮೂವಿ ರೆಕಮೆಂಡೇಷನ್ ಅಂದರೆ ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಆ್ಯಂಡ್ ಇಂಗ್ಲೀಷ್ ಈ ಮೂವೀಸ್ಗಳ ರೆಕಮೆಂಡೇಷನ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ವೀಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ. ಸೊ ಗೈಸ್, ಮತ್ತೆ ಆಗ್ತಾರ ಬನ್ನಿ, ಈ ಒಂದು ವಿಡಿಯೋನ ಶುರು ಮಾಡೇ ಬಿಡೋಣ. ವಕೀಲ್ ಸಾಬ್ 2021ರ ಏಪ್ರಿಲ್ನಲ್ಲಿ ರಿಲೀಸ್ ಇದೆ ಆ್ಯಕ್ಷನ್ ಕೋರ್ಟ್ ಡ್ರಾಮಾ ಫಿಲಮ್. IMDB ರೇಟಿಂಗ್ 7.2 out of 10. ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ 135 crore. ಸ್ಟಾರಿಂಗ್ ಪವನ್ ಕಲ್ಯಾಣ್, ಶ್ರುತಿ ಹಾಸನ್, ನಿವಿತಾ ಥಾಮಸ್ ಆ್ಯಂಡ್ ಅಂಜಲಿ. ಅವೈಲಬಲ್ ಆನ್ ಅಮೆಝಾನ್ ಪ್ರೈಮ್. Number 3, ಕ್ರ್ಯಾಕ್. 2021 ಜನವರಿಯಲ್ಲಿ ರಿಲೀಸ್ ಇದೆ ಆ್ಯಕ್ಷನ್ ಥ್ರಿಲ್ಲರ್ ಫಿಲಮ್. IMDB ರೇಟಿಂಗ್ 6.7. ಬಜೆಟ್ 16 crore. ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ 65 crore. ಸ್ಟಾರಿಂಗ್ ರವಿತೇಜ ಆ್ಯಂಡ್ ಶ್ರುತಿ ಹಾಸನ್. ಅವೈಲೇಬಲ್ ಆನ್ ಆಹಾ ವಿಡಿಯೋ. Number 2, ಉಪ್ಪೇನಾ, ರೊಮ್ಯಾಂಟಿಕ್ ಡ್ರಾಮಾ ಫಿಲಮ್. IMDB ರೇಟಿಂಗ್ 6.4. ಬಜೆಟ್ 22 crore. ಬಾಕ್ಸ್ ಆಫೀಸ್ ಕಲೆಕ್ಷನ್ 90-100 crore. ಸ್ಟಾರಿಂಗ್ ವಿಜಯ್ ಸೇತುಪತಿ, ವೈಷ್ಣವ್ ತೇಜ ಆ್ಯಂಡ್ ಕೃತಿ ಶೆಟ್ಟಿ. ಅವೈಲೇಬಲ್ ಆನ್ ನೆಟ್ಫ್ಲಿಕ್ಸ್. Number 1, ಜಾತಿ ರತ್ನಾಲು. 2021ರಲ್ಲಿ ರಿಲೀಸ್ ಆದ ಕಾಮಿಡಿ ಡ್ರಾಮಾ ಫಿಲಮ್. IMDB ರೇಟಿಂಗ್ 7.3 out of 10. ಬಜೆಟ್ 4 crore. ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ 70 crore. ಸ್ಟಾರಿಂಗ್ ನಿವಿನ್ ಪೊಳ್ಳಿ ಶೆಟ್ಟಿ, ರಾಹುಲ್ ಪ್ರಿಯದರ್ಶಿ ಆ್ಯಂಡ್ ಅವೈಲೇಬಲ್ ಆನ್ ಅಮೆಝಾನ್ ಪ್ರೈಮ್ ವಿಡಿಯೋ. ಸೊ ಗೈಸ್, ಈ 4 ಫಿಲಮ್ಸ್ನಲ್ಲಿ ನೀವು ಜಾತಿ ರತ್ನಲು ಆ್ಯಂಡ್ ಉಪ್ಪೇನ ಈ 2 ಫಿಲಮ್ಸ್ನ ಮಿಸ್ ಮಾಡದೆ ನೋಡಿ, ಯಾಕಂದರೆ ನಿಮಗೆ ಇವು ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ 100% ಗ್ಯಾರಂಟಿ. ಯಾವುದೇ ರೀತಿಯ ಒಂದು ಮೋಸ ಮಾಡಲ್ಲ, ನಿಮ್ಮ ಒಂದು ಟೈಮ್ಗೆ ಸಖತ್ತಾಗಿರೋ ವರ್ತ್ ಫಿಲಮ್ ಇದು, ವರ್ತ್ ಫಿಲಮ್ಸ್ ಇವು. ಸೊ ಹಾಗಾಗಿ ಜಾತಿ ರತ್ನಲು ಆ್ಯಂಡ್ ಉಪ್ಪೇನ ಈ ಫಿಲಮ್ಸ್ನ ಮಿಸ್ ಮಾಡದೆ ನೋಡಿ, ಅಮೆಝಾನ್ ಪ್ರೈಮ್ ಆ್ಯಂಡ್ ನೆಟ್ಫ್ಲಿಕ್ಸ್ನಲ್ಲಿ ಅವೈಲೇಬಲ್ ಇದೆ. ಸೊ ಜಾತಿ ರತ್ನಲೆ ಆ್ಯಂಡ್ ಉಪ್ಪೇನ 2 ಫಿಲಮ್ಸ್ನ ಮಿಸ್ ಮಾಡಿದೆ ನೋಡಿ. ಟೈಮ್ ಸಿಕ್ಕರೆ ಕ್ರ್ಯಾಕೋ ಆ್ಯಂಡ್ ವಕೀಲ್ ಸಾಬ್ನೇ ನೋಡಿ. ವಕೀಲ್ ಸಾಬ್ ಬಂದುಬಿಟ್ಟು ಇದೊಂದುಬಿಟ್ಟು ಒಂದು ಕಮರ್ಷಿಯಲ್ ಎಂಟರ್ಟೈನರ್ ಫಿಲಮ್ ಆ್ಯಂಡ್ ಒಂದು ಸೋಷಿಯಲ್ ಮೆಸೇಜ್ನ ಸಹ ಮೂವಿ ಕೊಡೋ ಪ್ರಯತ್ನ ಮಾಡುತ್ತೆ. ಆ್ಯಂಡ್ ಕ್ರ್ಯಾಕ್ ಬಂದುಬಿಟ್ಟು ಒಂದು ಪಕ್ಕ ಕಮರ್ಷಿಯಲ್ ಎಂಟರ್ಟೈನರ್ ಫಿಲಮ್. ಸೊ ಹಾಗಾಗಿ ಟೈಮ್ ಸಿಕ್ಕರೆ ಕ್ರ್ಯಾಕೋ ಆ್ಯಂಡ್ ವಕೀಲ್ ಸಾಬ್ ಈ ಫಿಲಮ್ಸ್ನ ನೋಡಿ. ಬಟ್ ಜಾತಿ ರತ್ನಲೆ ಆ್ಯಂಡ್ ಉಪ್ಪೇನ ಈ ಫಿಲಮ್ಸ್ನ ಮಿಸ್ ಮಾಡಿದೆ ನೋಡಿ. ನಿಮಗೆ ಎಂಟರ್ಟೈನ್ಮೆಂಟ್ನಲ್ಲಿ ಯಾವುದೇ ರೀತಿಯ ಮೋಸ ಈ ಫಿಲಮ್ಸ್ ಮಾಡಲ್ಲ. ಆ್ಯಂಡ್ ಜಾತಿ ರತ್ನಾಲು Part 1 ಸಕ್ಸಸ್ ನೋಡಿ, ಇವಾಗ ಸೀಕ್ವೆಲ್ ಅಂದರೆ Part 2 ಸಹ ಮೂವಿ ಟೀಮ್ ಪ್ಲಾನ್ ಮಾಡ್ತಾ ಇದೆ. ಸೊ ಹಾಗಾಗಿ ಮೂವಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಉಪ್ಪೇನ ಆ್ಯಂಡ್ ಜಾತಿ ರತ್ನಾಲು ಈ 2 ಫಿಲಮ್ಸ್ನ ಮಿಸ್ ಮಾಡಿದೆ ನೋಡಿ. ಸೊ ಗೈಸ್, ನಾನು ಮೊದಲೇ ಹೇಳ್ದಂಗೆ ಈ ವಿಡಿಯೋಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬಂದರೆ, ನಾನು ನೋಡಿರೋ ಬೇರೆ ಭಾಷೆ ಫಿಲಮ್ಸ್ ಅಂದರೆ ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಆ್ಯಂಡ್ ಇಂಗ್ಲೀಷ್ ಫಿಲಮ್ಸ್ನ ರಿವ್ಯೂ ಅಥವಾ ರೆಕಮೆಂಡೇಷನ್ ವೀಡಿಯೋಸ್ನ ಆದಷ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ನೀವೇನಾದರೂ ಮೂವಿ ಲವರ್ಸ್ ಆಗಿದ್ದರೆ ಕಮೆಂಟ್ ಮಾಡಿ, ಮಾಡಿ ಬ್ರೋ ಅಂತ ನಾನು ಮಾಡ್ತೀನಿ. ಯಾಕಂದರೆ ನಾನು ಡೈಲಿ ಅಷ್ಟೊಂದು ಫಿಲಮ್ಸ್ ನೋಡ್ತೀನಿ, ರೆಕಮೆಂಡ್ ಮಾಡಬೇಕಂತ ಆಸೆ ಆಗುತ್ತೆ, ಬಟ್ ಮಾಡಲೇಬೇಡ ಅಂತ ಯೋಚನೆ ಮಾಡ್ತಿರ್ತೀನಿ. ಹಾಗೆ ಒಳ್ಳೆ ಸಪೋರ್ಟ್ ಬರುತ್ತೆ ಅಂದರೆ ನಾನು ಅಫ್ಕೋರ್ಸ್ ನಿಮಗೆ ರೆಕಮೆಂಡೇಷನ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನಾದ್ರೆ ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ನೀವು ಮೂವಿ ಲವರ್ಸ್ ಆಗಿದ್ದರೆ ಅಫ್ಕೋರ್ಸ್ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ ಗೈಸ್.